ಮೂಲಕ ಪಿತೃರಣಿಯ ಚರಿತ್ರೆಯನ್ನ ಹೇಳಿದಂತಹ ಪುರಾಣಿ ಮಕ್ಕಳಿಗೆ ಶುಭ ಹಾರೈಕೆಗಳು. ಡಾಕ್ಟರ್ ಚೇತನ ಅವರ ಎರಡು ಕೂಡಿಗಳು. ವೇದಿಕೆ ಮೇಲಿರುವಂತಹ ಎಲ್ಲಾ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಹಿರಿಯರಿಗೂ ನನ್ನ ನಮಸ್ಕಾರಗಳು. ಕಿತ್ತೂರು ರಾಣಿ ಚೆನ್ನಮ್ಮ ವೀರ ವನಿತೆ ಸೇವಾ ಸಮಿತಿ ಇವರಿಗೆ ಮೊದಲನೇದಾಗಿ ನಾನು ಶುಭ ಕೋರ್ತಾ ಇದ್ದೀನಿ. ಇವತ್ತು ಹೊಸ ಹೆಜ್ಜೆ ಇಡ್ತಾ ಇದ್ದಾರೆ ಅವರು. ನಮ್ಮ ಶ್ರೀ ಗಣೇಶರು ಹಾಗೂ ಶ್ರೀಮತಿ ಉಷಾ ಗಣೇಶವರಿಗೆ ಮೊದಲನೇದಾಗಿ ನಾನು ಅಭಿನಂದನೆ ಹೇಳ್ತಾ ಇದ್ದೀನಿ. ಅವ್ರು ಇಟ್ಟಿರುವ ಹೊಸ ಹೆಜ್ಜೆ ಅವರಿಗೆ ಯಶಸ್ವಿ ಕೊಡಲಿ, ಮುಂದೆ ಹೆಚ್ಚು ಹೆಚ್ಚು ಒಳ್ಳೆ ಕೆಲಸಗಳು ಮಾಡಲಿ. ಈ ವೇದಿಕೆಯಿಂದ ಶುಭ ಆಗ್ತಾ ಇದೆ ಇವತ್ತಿನ ಅವರ ಒಂದು ಹೊಸ ಯೋಜನೆಗಳು ಹಾಗೂ ಕಾರ್ಯಕ್ರಮಗಳು. ಕಿತ್ತೂರು ರಾಣಿ ಚೆನ್ನಮ್ಮ ಮಹಾ ಮಾತೆ ಯಾಕೆ ಆ ತಾಯಿಯ ಹೆಸರಲ್ಲಿ ಇವತ್ತು ನಾವು ಪ್ರಶಸ್ತಿ ತಗೊಳ್ತಾ ಇದ್ದೀವಿ. ನಿಜವಾಗ್ಲೇ ಇದು ನಮ್ಮ ಪೂರ್ವ ಜನ್ಮದ ಸುಕೃತ ಅಂತ ನನಗೆ ಅನಿಸ್ತಾ ಇದೆ. ಬಹಳ ಹೆಮ್ಮೆ ಹಾಗೂ ಖುಷಿ ಆಗ್ತಾ ಇದೆ. ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ನಾವು ತುಂಬಾ ಮುಖ್ಯವಾಗಿರುವಂತಹ ಒಂದು ವಿಷಯ ಏನ್ ತಿಳ್ಕೋಬೇಕು ಅಂದ್ರೆ, ಎಂತ ಸಂದರ್ಭದಲ್ಲೂ ಅವಳು ಮನಸ್ಸು ಕುಗ್ಲಿಲ್ಲ. ಆಕೆ ತನ್ನ ಗಂಡನನ್ನ ಕಳ್ಕೊಂಡ್ಲು, ತನ್ನ ಸಂತಾನವನ್ನ ಕಳ್ಕೊಂಡ್ಲು, ಆದ್ರೂ ಸಹ ಅವಳ ಧ್ಯೇಯ ಬಿಡದೆ, ಅವಳ ಹೋರಾಟ ಬಿಡದೆ, ಅವಳು ಸಾಧಿಸಿ ಬ್ರಿಟಿಷರ ವಿರುದ್ಧ ಮೊದಲನೇ ಮಹಿಳೆ ಆಕೆ. ಶಿ ವಾಸ್ ಅ ರೆಬೆಲ್, ರೆಬೆಲ್ ಆಗ್ಲು ಆಕೆ. ಈ ಒಂದು ಶಕ್ತಿ, ಈ ಒಂದು ಚೈತನ್ಯ ಪ್ರತಿಯೊಂದು ಮಹಿಳೆಯಲ್ಲೂ ಇರಬೇಕು. ಇದು ನಾವು ಬರೀ ನೀವು ಧೈರ್ಯ ತಗೊಳ್ಳಿ, ನೀವು ಮುನ್ನುಗ್ಗಿ, ನೀವು ಹೊರಗ್ಬೇಡಿ, ಹೆದರಬೇಡಿ ಅಂದ್ರೆ ಆಗೋದಿಲ್ಲ. ಇದಕ್ಕೆ ನಮ್ಮ ಆರೋಗ್ಯ ಬಹು ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಒಂದು ವೈದ್ಯಾಗಿ ಹಾಗೂ ಒಂದು ಸಂವಹನ ಚಿಕಿತ್ಸಕಿಯಾಗಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಬರೀ ನಾವು ದೈಹಿಕವಾಗಿ ಅಥವಾ ಸಾಮಾಜಿಕವಾಗಿ ನಾವು ಆರೋಗ್ಯವಾಗಿದ್ರೆ ಸಾಲದು. ನಾವು ಮಾನಸಿಕವಾಗಿ ಆರೋಗ್ಯವಾಗಿರ್ಬೇಕು, ನಾವು ಆಧ್ಯಾತ್ಮಿಕವಾಗಿಯೂ ಕೂಡ ಆರೋಗ್ಯವಾಗಿರ್ಬೇಕು. ಅಂದರೆ ಎಲ್ಲಾ ಕ್ಷೇತ್ರದಲ್ಲೂ ಎಲ್ಲಾ ತರದಲ್ಲೂ ನಾವು ಎಲ್ಲರನ್ನು ಫೇಸ್ ಮಾಡುವಂತಹ ಶಕ್ತಿ ನಮ್ಮಲ್ಲಿ ಬರಬೇಕಂದ್ರೆ ನಾವು ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿಯೂ ಕೂಡ, ಸಾಮಾಜಿಕವಾಗಿಯೂ ಕೂಡ, ಆಧ್ಯಾತ್ಮಿಕವಾಗಿಯೂ ಕೂಡ ನಾವು ಸಶಕ್ತರಾಗಿರ್ಬೇಕು. ಹಾಗಾಗಿ ಮಹಿಳೆಯರಿಗೆ ನಾನು ಏನ್ ಹೇಳ್ತೀನಿ ಅಂದ್ರೆ, ನೀವು ಹೆಚ್ಚು ನೀವು ಮೆಡಿಟೇಷನ್ ಧ್ಯಾನವನ್ನ ರೂಢಿಸ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ನಿಮ್ಮ ದೈಹಿಕ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನ ಕೊಡಿ. ಮಾನಸಿಕ ಆರೋಗ್ಯವನ್ನ ಇನ್ನು ಹೆಚ್ಚು ಪ್ರಬಲ ಮಾಡ್ಕೊಳ್ಳಿ. ಹಿಂದೆ ಒಂದು ಕಾಲದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಕಾಲದಲ್ಲಿ ಕತ್ತಿ ಹಿಡಬೇಕಾಗಿತ್ತು, ಗದೆ ಹಿಡಬೇಕಾಗಿತ್ತು, ಹೋರಾಟ ಮಾಡಬೇಕಾಗಿತ್ತು. ಈಗ ಸಂದರ್ಭ ಅದಲ್ಲ, ನಮ್ಮ ಮನಸ್ಸನ್ನೇ ನಾವು ಕತ್ತಿ ಮಾಡಿಕೊಂಡು ಹೋರಾಟ ಮಾಡಬೇಕು. ಎಲ್ಲಿ ಹೇಗೆ ನಾವು ಹೆಜ್ಜೆ ಇಡಬೇಕು ಅನ್ನೋದನ್ನ ನಾವು ನೋಡಬೇಕು. ನಮ್ಮ ದೇಶದ ಭಾರತ ಮಾತೆಯ ಪ್ರತಿಯೊಂದು ಹೆಣ್ಣು ಸಬಲವಾಗಬೇಕು, ಧೈರ್ಯವಂತ ಆಗ್ಬೇಕು, ಶಕ್ತಿವಂತ ಆಗ್ಬೇಕು, ಪ್ರತಿಭೆ, ತನ್ನಲ್ಲಿರುವ ಪ್ರತಿಭೆಯನ್ನ ಹೊರತರಬೇಕು. ಯಾರು ಬರೀ ಅಡಿಗೆ ಮನೆಗೆ ಹಾಗೂ ಮನೆ ಒಳಗಡೆ ಮಾತ್ರ ಸೀಮಿತ ಆಗ್ಬಾರ್ದು. ಒಂದು ಮಗುವನ್ನು ಹೆರೋದು ಕೂಡ ತಮಾಷೆ ವಿಷಯ ಅಲ್ಲ. ಒಂದು ಮಗುವನ್ನು ಹೆರೋದು ಕೂಡ ಒಂದು ಸಾಹಸನೆ. ಒಂದು ಗಂಡನನ್ನ ನೋಡ್ಕೊಳ್ಳೋದು, ಅತ್ತೆ ಮಾವನ್ನ ನೋಡ್ಕೊಳ್ಳೋದು, ಮನೆ ನಿಭಾಯಿಸೋದು, ಇದು ಸಾಹಸನೆ. ಇದರಲ್ಲೂ ಕೂಡ ಎಷ್ಟೋ ಜನ ಅವರಿಗೆ ವೇದಿಕೆ ಸಿಕ್ಕಿರಲ್ಲ, ಅವರಿಗೆ ಪ್ರತಿಭೆ ಸಿಕ್ಕಿದ್ರು ಕೂಡ ಅವರು ಅದನ್ನ ವ್ಯಕ್ತಪಡಿಸ್ಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಗಿರೋದಿಲ್ಲ. ಅಂತವರಿಗೆ ಈ ಒಂದು ವೇದಿಕೆ ಅವರಿಗೆ ಮನ್ನಣೆ ಕೊಡ್ಬೇಕು. ಹೆಚ್ಚು ಹೆಚ್ಚು ಮಹಿಳೆಯರನ್ನ ಗುರುತಿಸ್ಬೇಕು, ಅವ್ರ ಸೇವೆಗಳನ್ನ ಇವರು ಗುರುತಿಸ್ಬೇಕು. ಇನ್ನು ಹೆಚ್ಚು ಕೆಲಸಗಳನ್ನ ನಮ್ಮ ಕಿತ್ತೂರು ರಾಣಿ ಸೇವಾ ಸಮಿತಿ ಅವರು ಮಾಡಲಿ, ಅವರಿಗೆ ಶುಭವಾಗಲಿ, ದೇವರ ಆರೈಕೆ, ಗುರುಗಳ ಆರೈಕೆ ಅವರಿಗೆ ಸಿಗಲಿ ಅಂತ ಹೇಳ್ತೀನಿ. ಹಾಗೂ ವೈದ್ಯಕೀಯ ರಂಗದಲ್ಲಿರುವ ನಾನು, ಡಾಕ್ಟರ್ ಆಗಿರೋ ನಾನು, ಬರೀ ದೈಹಿಕ ಸಮಸ್ಯೆಗಳನ್ನ ಮಾತ್ರ ನಾನು ಗುಣಪಡಿಸ್ತಾ ಇಲ್ಲ, ಮಾನಸಿಕ ಸಮಸ್ಯೆಗಳನ್ನು ಕೂಡ ನಾನು ಗುಣಪಡಿಸ್ತಾ ಇದ್ದೀನಿ. ನನ್ನ ಜೀವನ ಧ್ಯೇಯ ಏನು ಅಂದ್ರೆ, ಎಲ್ಲೂ ವಾಸಿ ಆಗದೆ ಇರುವಂತಹ ಕಾಯಿಲೆಗಳು, ಎಲ್ಲೂ ಸಮಸ್ಯೆಗೆ ಪರಿಹಾರ ಸಿಗದೆ ಇರುವಂತಹ ಮಾನಸಿಕ ಸಮಸ್ಯೆಗಳಿಗೆ ನಾನು ಸಂಪೂರ್ಣವಾಗಿ ಗುಣ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಸುಮಾರು ಒಂದು 20-30 ತನಕ ಬೇರೆ ಬೇರೆ ರೀತಿಯ ವಿದ್ಯೆಗಳನ್ನ ನಾನು ಕಲಿತಿದ್ದೀನಿ. ದಯವಿಟ್ಟು ನಿಮಗೆ ಇದ್ರ ಬಗ್ಗೆ ಏನಾದರೂ ತಿಳ್ಕೋಬೇಕು ಅಂತ ಆಸಕ್ತಿ ಇದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ತುಂಬಾ ಧನ್ಯವಾದ ಶ್ರೀ ಗಣೇಶ್ ಅವರು ಹಾಗೂ ಶ್ರೀಮತಿ ಉಷಾ ಗಣೇಶ್ ಅವರಿಗೆ ನನಗೆ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದೀರಾ ಇವತ್ತು. ನಿಮ್ಗೆ ಶುಭವಾಗಲಿ. ಜೈ ಕರ್ನಾಟಕ ಮಾತೆ, ಜೈ ಭಾರತ್ ಮಾತೆ, ಜೈ ಜೀ.